ಹೋಗ್ಲಿಕ್ಕೆ ಹೊರಟದ್ದು, ಹಾಗೆ ನೋಡಿ ಇಲ್ಲಿ ಹೊರಟಿದ್ದಾರೆ. ನಾನು ಇನ್ನೀಗ ಹೋಗಿ ಕಾರಲ್ಲಿ ಕುತ್ಕೊಳ್ತೇನೆ. ನಂಗೆ ಕಾರಲ್ಲಿ ಜಾಸ್ತಿ ಎಸಿ ಹಾಕಿದ್ರೆ ಉಂಟಲ್ವ, ಸ್ವಲ್ಪ 5 ನಿಮಿಷದಲ್ಲಿ ತಲೆ ಭಾರ ಹಾಕ್ಲಿಕ್ಕೆ ಶುರುವಾಗಿ ತಲೆನೋವು ಶುರು ಆಗ್ತದೆ. ಈಗ ಒಮ್ಮೆ ಬಿಸಿಲಲ್ಲಿ ಇತ್ತಲ್ಲಿ ಗಾಡಿ, ಹಾಗೆ ಸ್ವಲ್ಪ ಕೂಲ್ ಆಗ್ಬೇಕಲ್ಲ, ಕುಡುದಿಲ್ಲ ಇಟ್ಕೊಳ್ಳಿಕ್ಕೆ. ಲೈಟ್ ಆಗಿ ಆವಾಗ ಆಫ್ ಆನ್ ಮಾಡ್ತಾ ಇದ್ರೆ ಏನಾಗುದಿಲ್ಲ, ಇಲ್ಲದಿದ್ರೆ ತುಂಬಾ ಶೆಕೆ ಆಗ್ತದೆ. ಅಲ್ಲ, ಹಾಕದೆ ಇದ್ರೆ ಶೆಕೆ ಆಗ್ತದೆ, ಧೂಳು ಬರ್ತದೆ ಒಳಗೆ ಅಂತ. ಗ್ಲಾಸ್ ಹಾಕದೆ ಕೂತ್ರೆ ಧೂಳು ಬರ್ತದೆ, ಎಸಿ ಹಾಕದಿದ್ರೆ ಶೆಕೆ ಆಗ್ತದೆ. ಅವರಿಗೆ ತಲೆ ಸಿಡಿಯುವುದೇ ಇಲ್ಲ ಆಯ್ತಾ, ಸುಳ್ಳು ಬಿಡು. ನಂಗೆ ಮಾತ್ರ ಹಾಗೆಲ್ಲ ಇದ್ದವರಿಗೆ ತಲೆ ಸಿಡಿಯುವುದು ಸಂಗತಿ ಅಂತ ಉಂಟು. ಒಂದು ಗುಹೆಯೊಳಗೆ ಹೋದಾಗ ಅನುಭವ ಆಗ್ತದೆ ನೋಡಿ, ಹೇಗಿದೆ ನೋಡಿ. ಎರಡು ಸೈಡ್ ಎರಡು ಸೈಡ್ ಅಲ್ಲಿ ಗಿಡನೇ ಇಟ್ಟು, ಇದು ನಮ್ದಲ್ಲ ಬೇರೆ ಕಡೆ ಕಾಣ್ತದೆ ನೋಡಿ. ಒಮ್ಮೆ ಸೂಪರ್ ಆಗ್ತದೆ ಮಾತ್ರ ಈಗ ಹೋಗ್ಲಿಕ್ಕೆ. ಇಂಥದ್ದನ್ನು ರೋಡ್ ಸೈಡ್ ಎಲ್ಲ ನೆಟ್ಟ ಆದ್ರೆ ಬೇಗ ಬೆಳೀತದೆ ಆಯ್ತಾ. ಕೆಸರಲ್ಲಿ ಕಟ್ ಮಾಡಿಕೊಂಡು ಇರ್ತಾರೆ, ಈ ಸಲ ಆಗ್ಲಿಲ್ಲ ಕಟ್ ಕಾಣ್ತದೆ. ಆಯ್ತು, ಗುಹೆಯಿಂದ ಬಂದೆವು ಈಚೆ. ಏನೋ ಪೊಕ್ಕೆ ಇಟ್ಕೊಂಡಿದೆ, ತೆಂಗಿನಕಾಯಿ ತೆಗಿತಾ ಇದ್ದಾರ ಕಾಣ್ತದೆ. ಇವರು ಇಲ್ವ ಯಕ್ಷಗಾನ ತಾಳಮದ್ದಳೆ ಇದೆಲ್ಲ ತುಂಬಾ ಇಷ್ಟ ಅವರಿಗೆ. ಹಾಗೆ ಅವರು ಮಾತಾಡುದು ಕೂಡ ಅದೇ ದಾಟಿಯಲ್ಲಿ. ಮಗ ಹೇಳುದು, ನೀವು ಯಾಕೆಪ್ಪ ಹಾಗೆ ಮಾತಾಡುದು, ನೀವು ನಮ್ಮ ಮಾತಾಡಿ ಅಂತ. ಅವರು ಮಾತಾಡುದೇ ಹಾಗೆ, ಯಕ್ಷಗಾನ ತಾಳಮದ್ದಳೆಯಲ್ಲಿ ಅವರಿಗೆ ಸಡನ್ ಸಿಟ್ಟು ಬರ್ತದೆ, ಸಮಾಧಾನದಲ್ಲಿ ಇರ್ತಾರೆ ಆ ತರದಲ್ಲೇ ನಮ್ಮ ಹತ್ರನೂ ಅದೇ ತರ ಮಾತಾಡುದು. ಅವರಿಗೆ ಎಷ್ಟು ಹೇಳಿದ್ರು ತಿಳಿಯುವುದೇ ಇಲ್ಲ. ನಮ್ದು ಅದಕ್ಕೆ ಅವರು ಮಾತಾಡುದಿಲ್ಲ, ಅವರನ್ನು ನಾವು ಹಾಗೆ ಹೇಳ್ತೇವೆ. ಮಗ ಹೇಳ್ತಾನೆ ನೀವು ನಮ್ಮಾಗೆ ಮಾತಾಡಿ ಅಂತ, ಅವರು ಹಾಗೆ ಮಾತಾಡುದು. ಅಂದ್ರೆ ಅವರು ಗಂಭೀರವಾಗಿ ಮಾತಾಡ್ತಾರೆ, ಅವ್ರು ನಿಜ ಮಾತಾಡುದೇ ಹಾಗೆ. ಅವರು ನಮ್ಗೆ ಅಭ್ಯಾಸ ಆಗಿದೆ, ಗೊತ್ತಿಲ್ಲದವ್ರು ಅನ್ಕೊಂಡಾರೆ ಎಂತ ಇವರು ಈ ತರ ಮಾತಾಡ್ತಾರೆ ಅಂತ. ಅದಕ್ಕೆ ಅಷ್ಟೇ ನಾನು ಹೇಳಿದ್ದು. ನಂಗೆ ಬೆಂಗಳೂರಿಗೆ ಹೋಗಿರುವಾಗ ಇವರು ಕೊಟ್ಟ ಗಿಫ್ಟ್ ಆಯ್ತು ಇದು ಬ್ಯಾಗ್. ಸರಿ ಕಾಣ್ತದೆ ನಿಮಗೆ? ಏನ್ ಕಾಣದೆ ನೋಡಿ, ನಂಗೆ ಇಷ್ಟ ಆಯ್ತು. ಏನಂದ್ರೆ ಕೆಲಸದ ಕಂಡಾಟ ಗಡಿಬಿಡಿಯಲ್ಲಿ ಇವರಿಗೆ ಮನೆಯಲ್ಲಿ ತೋರಿಸ್ಲಿಕ್ಕೆ ಪುರುಸೋತಿರ್ಲಿಲ್ಲ. ಅದೇ ಮನೆಯಲ್ಲಿ ಹೌದು, ಇವರು ನಾನು ಒಂದು ನಿನ್ನೆ 6:30 ಆಗಿದೆ ಒಳಗೆ ಬರುವಾಗ, ಮಗಂದು ಬರ್ತೇನೆ ಅಂತ ಎಂತ ಮಾಡ್ಲಿಕ್ಕೂ ಆಗ್ಲಿಲ್ಲ ನಂಗೆ ನಿನ್ನೆ. ನಾನು ಸಹ ಆಯ್ತು 6:30 ತನಕ ಹೊರಗೆ. ಎಲ್ಲಿ ಹೊರಗೆ? ಏ ಅವರು ಹೊರಗೆ, ಅವರು ಹೊರಗೆ ಇದ್ರು. ನಾ ಕೆಲಸ ಮಾಡಿಕೊಂಡಲ್ಲ, ನಾನು ಕೆಲಸ ಮಾಡುದು ಸರಿಯಾಗ್ತದೆ ಇಲ್ಲ ನೋಡಿಕೊಂಡಿದ್ರು. ಕೆಲಸ ಮಾಡಿಸ್ಲಿಕ್ಕೆ ಜನ ಬೇಕಾದ್ಯ ಕೆಲಸ ಬಂದಾಗ ಒಮ್ಮೆ ಎಲ್ಲ ಕೆಲಸ ಬಾಕಿ ಇರುವುದನ್ನೆಲ್ಲ ಮಾಡಿ ಮುಗಿಸದಿದ್ರೆ ಇನ್ನು ಬಾಕಿ ಅಂತ ಇಲ್ಲ. ಇನ್ನು ಯಾವಾಗ್ಲೂ ಕೆಲಸವೇ ಆಯ್ತು, ಅಡಿಕೆ ಹಣ್ಣಾಗ್ಲಿಕ್ಕೆ ಶುರು ಆದ್ಮೇಲೆ ಯಾವಾಗ್ಲೂ ಕೆಲಸ ಇರ್ತದೆ. ನಮ್ಗೆ ಅಂತ ಅಲ್ಲ, ಎಲ್ಲ ಕಡೆಯಲ್ಲೂ ಅಡಿಕೆ ತೋಟದವರಿಗೆ ಅಡಿಕೆ ಹೆಕ್ಕುದು, ಹೆಕ್ಕೆ ಆಗಿಲ್ಲ ಅಂತ ತಲೆ ಬಿಸಿ ಮಾಡುದು, ಮಳೆ ಬರುವಾಗ ಅಡಿಕೆ ಎಲ್ಲ ಹೋಗ್ತದೆ ಅಂತ ತಲೆ ಬಿಸಿ ಮಾಡುದು ಎಲ್ಲ ಮಾಡ್ತಾರೆ. ಹಾಗೆ ದೊಡ್ಡ ದೊಡ್ಡ ತೋಟದವರಿಗೆ ಅಷ್ಟೆಲ್ಲ ತಲೆ ಬಿಸಿ ಮಾಡಿಕೊಂಡು ಕೂತ್ಕೊಂಡು ಮಾಡ್ಲಿಕ್ಕೂ ಆಗುದಿಲ್ಲ. ಸಣ್ಣ ತೋಟದವರೆಲ್ಲ ಆ ತರ ಎಲ್ಲ ಮಾಡಿಕೊಂಡಿರ್ತಾರೆ. ಹೀಗೆ ಮಾತಾಡ್ಬೇಕು ನೋಡಿ. ಇವತ್ತು ಮಧ್ಯಾಹ್ನ ಮೇಲೆ ಕೆಲಸಕ್ಕೆ ಬರ್ತಾಳೆ ಅವಳು. ಹಾಗೆ ನಮ್ಗೂ ಅವಳಿಗೆ ಅಂಗಳದಲ್ಲಿ ನಾವು ಸೈಡ್ ಅಲ್ಲಿ ಹಾಕಿದ ಅಡಿಕೆಯನ್ನೆಲ್ಲ ಅದರೊಳಗೆ ಕ್ಲೀನ್ ಮಾಡಿ ಹಾಕುವ ಕೆಲಸ ಇದೆ. ಒಬ್ಳಿಗೆ ಆಗುದಿಲ್ಲ, ಅದು ಇಬ್ರಿಬ್ರು ಬೇಕಾಗ್ತದೆ, ತುಂಬಿಸಿ ಕೊಟ್ಟು ಒಬ್ಳು ಕೊಂಡೋಗುದು ಆ ತರ ಮಾಡ್ಲಿಕ್ಕೆ. ಹಾಗೀಗ ನಾನು ಅದು ರಾಶಿದ್ದದನ್ನೆಲ್ಲ ಇದು ಎಳ್ದು ಬಿಟ್ಟೆಲ್ಲ ಮಾಡಿ ಬಂದದ್ದು ಮನೆಯಿಂದ. ಸ್ವಲ್ಪ ಸಾಮಾನು ಆಗ್ಬೇಕಿತ್ತು, ಹಾಗೆ ಬಂದದ್ ನೋಡಿ ಇಲ್ಲಿ. ಹಾಗೆ ಕಾರಿಂದ ಇಳಿಬೇಕಾದ್ರೆ ಒಂದು ಮಾತಾಡಿಕೊಳ್ಳುವ ಅಂತ ಮಾತಾಡ್ತಾ ಇರುದು ನಾನು. ಕೆಳಗೆ ಇಳಿದ್ಮೇಲೆ ನಂಗೆ ಸರಿಯಾಗುದಿಲ್ಲ ಆಯ್ತಾ.
ಇವರು ಐಸ್ ಕ್ರೀಮ್ ತರಲಿಕ್ಕೆ ಹೋಗಿದ್ದಾರೆ, ಫಲೂಡಾ ಮಾಡ್ಬೇಕಂತ ಹೇಳಿದಾನೆ ಮಗ, ಹಾಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಕೊಂಡು ಬರ್ಲಿಕ್ಕಂತ ಹೋದ್ರು. ನಾನು ಕಾರಲ್ಲಿ ಇದ್ದೇನೆ, ಕಾರು ತೆಗಿಬೇಕಂತಾದ್ರೆ ಇಲ್ಲಿ ಹಾಗೆ ಕಾರ್ ಸ್ಟಾರ್ಟ್ ಅಲ್ಲಿ ಇಟ್ಟು ಹೋಗಿದ್ದಾರೆ. ಕಾರಲ್ಲಿ ಕುತ್ಕೊಂಡಿದ್ದೇನೆ ಈಗ. ಮನೆ ತಲುಪ್ತಾ ಬಂದೇವಾಯ್ತಾ, ಇಷ್ಟೊತ್ತು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪೇಟೆಯಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಹಾಗೆ ನನಗೆ ಪೇಟೆಯಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ. ಮನೆಯಲ್ಲಿಯೇ ಮಾಡುದು ಬಂಗದಲ್ಲಿ, ಇನ್ನು ಪೇಟೆಯಲ್ಲಿ ಮಾಡ್ಲಿಕ್ಕೆ ಒಂಥರ ಆಗ್ತದೆ, ಕಷ್ಟವ ಕಷ್ಟ ಆಗ್ತದೆ ನೋಡಿ. ನಮ್ಮ ಭಾಷೆ ಬರ್ತದೆ ಆಯ್ತಾ ಮಾತಾಡುವಾಗ, ಕೆಲಸದಲ್ಲಿರುವಾಗ ವಿಡಿಯೋ ಮಾಡುದು ಮರ್ತು ಹೋಗ್ತದೆ. ಹೌದು, ಕೆಲಸದಲ್ಲಿರುವಾಗ ಮರ್ತು ಹೋಗುದಲ್ಲ, ಕೆಲಸ ಆಗುದಿಲ್ಲ ಅಲ್ಲಿ. ಈಗ ಮನೆಯಲ್ಲಿ ಅದು ಹಾಗೆ ಮಗ ಹೇಳ್ತಾನೆ, ಎಂತ ನೀವೊಂದು ವಿಡಿಯೋ ಸಹ ಮಾಡ್ಲಿಲ್ಲ ಅಂತ. ಕೆಲಸ ಮಾಡುವಾಗ ಒಬ್ಳೆ ಮಾಡುವಾಗ ಬೇಗ ಬೇಗ ಆಗ್ಲಿ ಅಂತ ಇರುದಲ್ಲ ನಮಗೆ, ಕಾಯಕವೇ ಕೈಲಾಸ ಅಂತ ನಂಬಿದವರು. ಕೈ ಕೆಸರಾದರೆ ಬಾಯಿ ಮೊಸರು, ಪ್ರವಚನ ಶುರು ಮಾಡಿದ್ರು. ಕಷ್ಟಪಡದೆ ಇಷ್ಟ ಸಿಗೋದು. ಇವರು ಹರಿಕತೆ ಮಾಡ್ತಿದ್ರಂತೆ ಮುಂಚೆ, ಮನೆಯಲ್ಲಿ ಮಾಡ್ತಾ ಇರ್ತಾರೆ ಡೈಲಿ ಇರುವಾಗ. ಒಮ್ಮೆ ಎಷ್ಟೊತ್ತಿಗಾದ್ರೊಮ್ಮೆ ಹರಿಕತೆ ಆಗ್ತದೆ. ಮಗ ಹೆಸರು ಬೇಳೆ ಪಾಯಸ ಮಾಡ್ಲಿಕ್ಕೆ ಹೇಳಿದ್ದಾನೆ, ಹಾಗೆ ನಾನೀಗ ಬೇಯಿಸಿ ಆಯ್ತು, ಫ್ರೈ ಎಲ್ಲ ಮಾಡಿ ಬೇಯಿಸಿಕೊಂಡಾಗಿತ್ತು. ಹಾಗೆ ಈಗ ಬೆಲ್ಲ ಹಾಕಿ ತೊಳಸಿಕೊಂಡಿದ್ದೇನೆ ಅಡಿ ಹಿಡಿಯೋದಾಗೆ. ಹಾಗೊಂದು ಶುಂಠಿ ತಂಬುಳಿ ಮಾಡಿದ್ದೇನೆ, ಒಳ್ಳೇದಾಗ್ತದೆ ಶುಂಠಿ ತಂಬುಳಿ. ನಾನು ಇವರ ತಂಬುಳಿ ಮಾಡುವ ಯಾವ್ದಾಗ್ಬೋದಂತ ಶುಂಠಿ ಆಗ್ಬೋದಂತ ಹೇಳಿದ್ರು, ಹಾಗೆ ಶುಂಠಿ ತಂಬುಳಿ ಮಾಡಿದ್ದೇನೆ. ಸಾಂಬಾರ್ನೊಂದು ನೋಡಿ ಕಾಯಿ ರಸ ಬೆಳಿಗ್ಗೆ ಆಗಿತ್ತು. ಇಲ್ಲಿ ಹಾಗೆ ಕುಚ್ಚಿಲಕ್ಕೆ ಅನ್ನ ಇನ್ನು ಓಪನ್ ಆಗ್ಬೇಕಷ್ಟೇ, ಹಿಟ್ಟಾಗಿದೆ. ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಿದೆ, ಇಲ್ಲಿ ಪಾಯಸ ಸಹ ರೆಡಿ ಉಂಟು ನೋಡಿ. ಇದು ಬೆಳಗ್ಗೆ ಮಾಡಿದೆ ಆ ಸಾಂಬಾರ್, ಮತ್ತೆ ಇದು ಶುಂಠಿ ತಂಬುಳಿ ಕಾಯಿ ರಸ, ಎಂತ ಕಾಯಿ ರಸ ಅಲ್ಲ, ಹಾ ಇದು ಕಾಯಿ ರಸ, ಮತ್ತೆ ಅನ್ನ ನೋಡಿ. ಅಮ್ಮ ಉಪ್ಪಿನಕಾಯಿ ಹಾಕಿ ಕೊಡ್ತಾ ಇದ್ದಾರೆ, ಹಾಗೆ ಇನ್ನು ನಾವು ಊಟ ಮಾಡುದು. ಈಗ ಕೆಲಸ ಎಲ್ಲ ಆಯ್ತು, ಅಡಿಕೆ ಒಳಗೆ ಹಾಕಿ ಆಯ್ತು, ಇನ್ನೀಗ ಅಡಿಕೆ ಹಾಕ್ಲಿಕ್ಕೆ ಹೋಗ್ತಾ ಇರುದು. ಹಾಗೆ ಮಳೆನೂ ಹನಿ ಬೀಳ್ತಾ ಇದೆ, ಜೋರು ಬರದಿದ್ರೆ ಸಾಕು. ಒಮ್ಮೆ ನಿನ್ನೆ ಅಡಿಕೆ ಹೆಕ್ಕಿದೆ, ಆದ್ರೂ ನಿನ್ನೆ ಬೆಳಿಗ್ಗೆ ಹೆಕ್ಕಿದ್ದು, ಈಗ ತುಂಬಾ ಬೀಳುವ ಕಾರಣ ಈಗಲೇ ಹೋಗಿ ಹೆಕ್ಕಿಕೊಂಡು ಬರುವ. ಮಳೆ ಬಂದ್ರೆ ಇಲ್ಲ ಇದ್ರೆ ಅಡಿಕೆ ಎಲ್ಲ ಹೋಗ್ತದೆ ನೀರಲ್ಲಿ, ಹಾಗೆ ಹೆಕ್ಲಿಕ್ಕೆ ಅಂತ ಹೊರಟದ್ದು ನಾನು. ಅವಳು ಹೋದ್ಲು, ನಾನು ಇನ್ನು ಬೇಗ ಹೋಗ್ತೇನೆ. ಮಳೆ ಜೋರು ಬಂದ್ರೆ ಒದ್ದೆ ಆಗ್ತದಲ್ಲ, ಹೆಕ್ಕಿದ್ರೆ ಬೇಗ ಈಚೆ ಬಂದು ಇಲ್ಲಿರ್ಬಹುದು ಏನಾದ್ರೂ ಕೆಲಸ ಮಾಡಿಕೊಂಡಂತ.
ಕೋಳಿ ಬಜ್ಜಿ ರೆಡಿ ಆಗಿದೆ. ಒಳ್ಳೆ ಗಮ ಗಮ ಪರಿಮಳ ಬರ್ತಾ ಉಂಟು. ಉರುಂಟು ಉರುಂಟಾಗಿ ಚಂದ ಕಾಣ್ತದೆ ಆಯ್ತಾ. ಚಂದ ಮಾಡುವವರು ಇದ್ದಾರೆ, ಹಾಗೆ ನಾನೊಂದು ಚಂದ ಮಾಡಿದೆ ಅಂತ ನಾನು ಹೇಳುದಿಲ್ಲ. ಇವರಷ್ಟು ಗೋಳಿ ಬಜೆ ಮಾಡಿದ ಅನುಭವ ಬೇರೆಯವರಿಗೆ ಇಲ್ಲ ಆಯ್ತಾ. ನಾನು ಹೇಳುದಿಲ್ಲ, ಅವ್ರು ಹೇಳಿದ್ದನ್ನು ನಾನು ನೋಡಿಕೊಂಡಿರ್ತೇನೆ ಅಷ್ಟೇ. ಇವರಿಗೆ ಕಂಡು ಡಿಮಾಂಡ್ ಉಂಟು ಇದಕ್ಕೆ. ಇವರು ದೊಡ್ಡ ಗೋಳಿ ಬಜೆ ಮೇಕರ್. ಇವರಿಗಾಗಿ ಈ ಸಣ್ಣ ಒಂದು ಈಗ ಎರಡು ಜನಕ್ಕೆ ಮೂರು ಜನಕ್ಕೆ ಮಾಡ್ಲಿಕ್ಕೆಲ್ಲ ತಿಳಿಯುವುದೇ ಇಲ್ಲ ಎಂತ ಇದ್ರು ಆಚಾರಕ್ಕೆ. ಹೀಗೆ ಮಾಡಿ ದೇವಸ್ಥಾನದ ಜಾತ್ರೆಗಳಿಗೆ ಹೀಗೆ ಮಾಡಿ ಅನುಭವ ಇರುತ್ತೆ. ಜಾತ್ರೆಗೆ ಗೋಳಿ ಬಜೆ ಮಾಡ್ತಾವ ಸೇಲಿಂಗ್ ಗಾಡಿ ಹಾಕಿ ಕೂಪಲ್ಲ. ಹಾಗೆ ಇನ್ನು ಪುತ್ತೂರು ಜಾತ್ರೆಗೆ ಯಾರಿಗಾದ್ರೂ ಜನ ಬೇಕಿದ್ರೆ ಹೇಳಿದ್ರೆ ಗಾಡಿಗೊಂದು ಅಡುಗೆಗೆ ಬೇಕಿತ್ತು. ನಾವು ಇನ್ನೊಂದು ದಿವಸ ನಿಮಗೆ ಹೋಳಿಗೆ ಮಾಡುವ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಪರ್ಕಿಸಲಿದ್ದೇವೆ. ಹೋಳಿಗೆ ಹಾಗೆ ಇಲ್ಲಿ ನೋಡಿ ಗೋಳಿ ಬಜೆ ರೆಡಿ ಆಗಿದೆ. ಅದರೊಟ್ಟಿಗೆ ಸೇರಿಸ್ಲಿಕ್ಕೆ ಬೇಕಾದ್ರೆ ಅಂತ ಕಾಯಿ ಚಟ್ನಿ ಸಹ ರೆಡಿ ಆಗಿದೆ ನೋಡಿ. ಕಾಂಬಿನೇಷನ್ ಇನ್ನೊಂದು ಚಾ ಎಲ್ಲ ಮಾಡಬೇಕು, ಆಮೇಲೆ ಇದನ್ನು ತಿನ್ನೋದು. ನೋಡಿ ಅಪ್ಪನಿಗೆ ನಮ್ದು ಗೋಳಿ ಬಜೆ ಕೊಟ್ಟೆ, ಹೆಂಗಾಯ್ತು ಹೇಳಕ್ಕಪ್ಪ? ಸೂಪರ್ ಆಗಿದೆ. ಸ್ಟ್ರಾಬೆರಿ ಸಿರಪ್ ಹಾಕ್ಲಿಕ್ಕೆ ಹೊರಟಿದೆ. ಅದನ್ನು ಈ ತರ ಗ್ಲಾಸಿಗೆ ಸೈಡ್ ಅಲ್ಲಿ ಹಾಕಿಕೊಳ್ಳುದು ನೋಡಿ. ಆಗ ಸೈಡ್ ಫುಲ್ ಆ ತರ ಬರ್ತದೆ, ಹೊರಗಿಂದಾಗ ನೋಡ್ಲಿಕ್ಕೆ ಚಂದ ಕಾಣ್ತದೆ ನೋಡಿ. ಗಸಗಸೆಯನ್ನು ಹೀಗೆ ಎರಡು ಚಮಚ ಹಾಕಿಕೊಳ್ತಾ ಇದ್ದಾರೆ ಅಮ್ಮ. ಇಲ್ಲಿ ಸೇಮೆ ಉಂಟಲ್ಲ, ಅದನ್ನು ಮೂರು ಚಮಚ ಅಷ್ಟು ಹಾಕಿಕೊಳ್ತಾ ಇದ್ದಾರೆ ಆ ಗ್ಲಾಸಿಗೆ. ಇಲ್ಲಿ ಈ ಗ್ಲಾಸಿಗೆ ಬೇಕಾದಷ್ಟು ನೋಡಿಕೊಂಡು ಹೋಗ್ತಾ ಇದ್ದೇವೆ ಅಷ್ಟೆ. ನಮ್ಮ ಗ್ಲಾಸಿಗೆ ಬೇಕಾದಷ್ಟು ಸಕ್ಕರೆ ಮಿಕ್ಸ್ ಮಾಡಿದ ಹಾಲಿದು, ಕುದಿಸಿ ಆರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟ ಹಾಲಿದು. ಸಕ್ಕರೆ ಹಾಕಿದ್ದೇವೆ ನಾವು ಈ ಹಾಲಿಗೆ ಬೇಕಾದಷ್ಟು. ಇನ್ನದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಒಂದು ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕಿಕೊಳ್ಳೋದು ಅದರೊಳಗೆ. ಇನ್ನೊಂದು ಒಂದು ಸ್ವಲ್ಪ ಈ ಗಸಗಸೆ ಹಾಕಿಕೊಂಡದ್ದು, ಆಮೇಲೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಪುನಃ ಈ ಇದುಂಟಲ್ಲ ಅದನ್ನು ಹಾಕಿಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಹಾಕಿಕೊಳ್ಬೇಕು. ಹೀಗೆ ಒಂದು ಸ್ಕೂಪ್ ಹಾಕಿಕೊಂಡು ಈಗ ವಾಪಸ್ ಇನ್ನೊಂದು ಸ್ಕೂಪ್ ಹಾಕಿಕೊಳ್ತಾ ಇದ್ದೇವೆ ಹೀಗೆ ಅದರ ಮೇಲೆ. ಚಾಕ್ಲೇಟ್ ಸಿರಪ್ ಹಾಕಿಕೊಳ್ತಾ ಇದ್ದೇನೆ ಈಗ ನಾನು ಇದರಲ್ಲಿ. ಗೇರು ಬೀಜ ಹಾಕೊಳ್ತಾ ಇದ್ದೇನೆ. ಚೆರಿ ಹಣ್ಣು ಇಡ್ತಾ ಇದ್ದೇನೆ ಮೇಲೆ, ಸಣ್ಣ ಹಣ್ಣಿದೆ ಒಂದು ಅದರನ್ನು ಇಡ್ತೇನೆ. ಹಾಗೆ ನೋಡಿ ನಮ್ದು ರಾಯಲ್ ಫಲೂಡ ರೆಡಿ ಆಗಿದೆ. ಮನೆಯಲ್ಲೇ ಮಾಡಿದೆ ರಾಯಲ್ ಫಲೂಡ. ಇನ್ನೀಗ ಬ್ಯಾಟಿಂಗ್ ಇದ್ರದ್ದು ನೋಡಿ ಯಾವ ತರ ಬಂದಿದೆ ಅಂತ. ಮಗನ ಬರ್ತ್ಡೇ ಸ್ಪೆಷಲ್, ನಿನ್ನೆ ಬರ್ತ್ಡೇಗೆ ಏನು ಮಾಡಿರ್ಲಿಲ್ಲ ನಾವು, ಹಾಗೆ ಇವತ್ತು ಒಂದು ಫಲೂಡ ಮಾಡುವ ಅಂತ ಹೊರಟ. ಹಾಗೆ ಈ ಫಲೂಡ ತಿಂದುಕೊಂಡು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.